ಅಥವಾ ಮಹತ್ವಪೂರ್ಣವಾದ ಅಕ್ಷಾಂಶ ಭೂಮಿಯ ಚಲನೆಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಯಾವ್ಯಾವ್ದು ಅಂತ ಕೇಳಿದ್ರೆ ಉತ್ತರ ಗೋಳದಲ್ಲಿ ಪ್ರಮುಖವಾಗಿ ಎರಡು ಅಕ್ಷಾಂಶಗಳು ಬರ್ತವೆ. ಯಾವ್ದು ಅಂತ ಕೇಳಿದ್ರೆ ಒಂದು ಜೀರೋದಿಂದ ಇಪ್ಪತ್ಮೂರು ಜೀರೋದಿಂದ ಇಪ್ಪತ್ತು ಮೂರುವರೆಯಲ್ಲಿ ಏನು ಕರೀತಾರೆ? ಕರ್ನಾಟಕ ಕರ್ನಾಟಕ ಸಂಕ್ರಾಂತಿ ವೃತ್ತ. ದಕ್ಷಿಣವನ್ನು ಏನು ಕರೀತಾರೆ? ಯಾವುದು? ಮಕರ ಸಂಕ್ರಾಂತಿ ವೃತ್ತ. ಯಾವುದ್ರಿ? ಮಕರ ಸಂಕ್ರಾಂತಿ ವೃತ್ತ. ಈ ಕಡೆ ಆರ್ಕ್ಟಿಕ್ ಸಮುದ್ರದ ಮೇಲ್ಭಾಗ ಹೇಗೋಗುತ್ತೆ? ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಅರವತ್ತಾರು ವರೆಯನ್ನ ಆರ್ಕ್ಟಿಕ್ ಸಂಕ್ರಾಂತಿ ವೃತ್ತ. ಯಾಕಂತಂದ್ರೆ ಆರ್ಕ್ಟಿಕ್ ಸಾಗರದಲ್ಲಿ ಹೇಗೋಗುತ್ತೆ? ಆರ್ಕ್ಟಿಕ್ ಸಂಕ್ರಾಂತಿ ವೃತ್ತ. ಆರ್ಕ್ಟಿಕ್ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಅದೇ ಕೆಳಗಡೆ ಅರವತ್ತಾರು ವರೆಯನ್ನ ಏನಂತ ಕರೀತಾರೆ? ಅದೇ ಕೆಳಗಡೆ ಅರವತ್ತಾರು ವರೆಯನ್ನ ಏನಂತ ಕರೀತಾರೆ ಅಂತಂದ್ರೆ ಪ್ರಮುಖವಾಗಿ ಎಷ್ಟು ಅಂತ ಹೇಳಿದ್ರೆ ಐದು ಅಕ್ಷಾಂಶಗಳು ಬರ್ತವೆ. ಜೀರೋ ಒಂದು ಏನಂತ ಕರೀತಾರೆ? ಯಾವ ಭಾಷೆ ಕರುತ್ತಾರೆ? ಸಮಭಾಷಿಕ ವೃತ್ತ, ಮಹಾವೃತ್ತ ಅಂತ ತಿಳ್ಕೊಂಡು ಕರೀತಾರೆ. ಹೌದಾ? ಮಹಾವೃತ್ತ ಸಮಭಾಷಿಕ ವೃತ್ತ ಅಂತ ತಿಳ್ಕೊಂಡು ಕರೀತಾರೆ. ನಿಮ್ಗೆ ಗೊತ್ತಿಲ್ಲ, ಈ ಸಮಭಾಷಿಕ ವೃತ್ತದಿಂದ ಧ್ರುವ ಪ್ರದೇಶಕ್ಕೆ ಹೋದಂತೆ ಅಕ್ಷಾಂಶಗಳು ಏನಾಗ್ತದೆ? ಕಡಿಮೆ ಆಗ್ತಾ ಹೋಗುತ್ತದೆ. ಏನಾಗ್ತಾ ಹೋಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶ ಅಂತರ ಎಷ್ಟು ಅಂತ ಕೇಳ್ತಾನೆ?